ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿ ಇನ್ನು ಒಂದು ತಿಂಗಳು ಕೂಡ ಕಳೆದಿಲ್ಲ. ಆ ನೋವು ಮಾಸುವುದಕ್ಕೆ ವರ್ಷಾನುಗಟ್ಟಲೆ ಟೈಂ ಹಿಡಿಯತ್ತೆ. ಅಷ್ಟರಲ್ಲಿ ಮತ್ತೋರ್ವ ದಿಗ್ಗಜ ಈಗ ಆಸ್ಪತ್ರೆಗೆ ದಾಖಲಾಗಿದ್ದು ಅವರ ಪರಿಸ್ಥಿತಿ ಗಂಭೀರವಾಗಿದೆ. ಹೌದು, ನಾದಬ್ರಹ್ಮ ಹಂಸಲೇಖಾರವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅವರಿಗೆ ಏನಾಗಿದೆ, ವೈದ್ಯರು ಹೇಳಿದ್ದಾದ್ರೂ ಏನು, ಇನ್ನು ಈ ಸುದ್ದಿ ಕೇಳಿ ರವಿಚಂದ್ರನ್ ರವರು ಹೇಳಿದ್ದಾದ್ರೂ ಏನು ಅಂತ ಆ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ಆದಷ್ಟು ಬೇಗ ಹಂಸಲೇಖಾರವರು ಗುಣಮುಖರಾಗಿ ಮನೆಗೆ ವಾಪಸ್ಸಾಗಲಿ ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ. ಯಾವಾಗಲೂ ಎಲ್ಲರನ್ನು ನಕ್ಕು ನಗಿಸುತ್ತಾ ಹಾಡಿನ ಮೂಲಕ ರಂಜಿಸುತ್ತಾ ಸದಾಕಾಲ ಲವಲವಿಕೆಯಿಂದ ಇರುತ್ತಿದ್ದ ಹಂಸಲೇಖ ಅವರು ಇತ್ತೀಚೆಗಷ್ಟೇ ಪೇಜಾವರ ಶ್ರೀಗಳ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟು ವಿವಾದಕ್ಕೆ ಗುರಿಯಾಗಿದ್ರು. ಇದರ ಬೆನ್ನಲ್ಲೇ ಹಂಸಲೇಖರವರು ಎಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ. ಇನ್ನು ಹಂಸಲೇಖ ಅವರ ವಿರುದ್ಧ ಬಸವನಗುಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಇನ್ನು ಈ ವಿಚಾರಣೆಗಾಗಿ ಎರಡು ಬಾರಿ ನೋಟಿಸ್ ಕೊಟ್ಟಿದ್ದರೂ ಸಹ ಹಂಸಲೇಖರವರು ಹಾಜರಾಗಿರಲಿಲ್ಲ. ಆದರೆ ವಿಚಾರಣೆಗೆ ಯಾಕೆ ಬರೋಕೆ ಆಗ್ತಿಲ್ಲವೆಂದರೆ ಹಂಸಲೇಖ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅದಕ್ಕಾಗಿ ವಿಚಾರಣೆಗೆ ಬರಲು ಇನ್ನು ಕೆಲವು ದಿನ ಅವಕಾಶ ಕೊಡಿ ಎಂದು ಹಂಸಲೇಖರವರ ವಕೀಲರು ಮನವಿ ಮಾಡಿದ್ದಾರೆ. ಹಂಸಲೇಖರವರಿಗೆ 70 ವರ್ಷ ವಯಸ್ಸಾಗಿದೆ ಮತ್ತು ಅವರಿಗೆ ಆರೋಗ್ಯದ ಸಮಸ್ಯೆಗಳಿವೆ ಎಂದು ಅವರ ಪತ್ನಿ ಕೂಡ ತಿಳಿಸಿದ್ದಾರೆ. ಇನ್ನು ಇದರ ಬಗ್ಗೆ ಮಾತನಾಡಿದ ನಟ ವಿ ರವಿಚಂದ್ರನ್ ಅವರು ಅವರಿಗೆ ಏನೂ ಆಗೋದಿಲ್ಲ, ಬೇಗ ಗುಣಮುಖರಾಗಿ ಮನೆಗೆ ವಾಪಸ್ಸಾಗ್ತಾರೆ, ತಲೆ ಕೆಡಿಸಿಕೊಳ್ಬೇಡಿ, ಎಲ್ಲ ಧೈರ್ಯವಾಗಿರಿ ಅಂತ ಮೀಡಿಯಾಗೆ ಪ್ರತಿಕ್ರಿಯಿಸಿದ್ದಾರೆ. ಇನ್ನು ನೀವು ಕೂಡ ಹಂಸಲೇಖರವರು ಗುಣಮುಖರಾಗಿ ಬೇಗ ಮನೆಗೆ ಹಿಂದಿರುಗಲಿ ಎಂದು ಬಯಸೋ ಹಾಗಿದ್ರೆ ಗೆಟ್ ವೆಲ್ ಸೂನ್ ಸರ್ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಓಂ ಶ್ರೀ ಸಾಯಿದುರ್ಗಾ ಜ್ಯೋತಿಷ್ಯ ಪೀಠಂ. ಭಗವತಿ ದೇವಿ ಆರಾಧಕರು ಪಂಡಿತ್ ಪಿ ಎಂ ರಾವ್. ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ, ಸ್ತ್ರೀ ಪುರುಷ ವಶೀಕರಣ, ಶತ್ರು ಕಾಟ, ಮೋಸ, ಲೈಂಗಿಕ ಸಮಸ್ಯೆ, ಅತ್ತೆ ಸೊಸೆ ಕಿರಿಕಿರಿ, ಹೀಗೆ ಏನೇ ಸಮಸ್ಯೆಗಳಿದ್ದರೂ ಮಾಂತ್ರಿಕಾದಿಶಕ್ತಿ ದೇವತೆಗಳಾದ ನಾಗಬ್ರಾಹ್ಮಣಿ, ರಕ್ತೇಶ್ವರಿ, ಅಘೋರಿ ನಾಗಸಾಧುಗಳ ರಹಸ್ಯ ಪೂಜಾ ಶಕ್ತಿಗಳಿಂದ ಕೇವಲ 3 ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಈಗಲೇ ಕರೆ ಮಾಡಿ.